ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಏಪ್ರಿಲ್ ಇಪ್ಪತ್ತೂರಂದು ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಖಗ್ರಾಸ ಸೂರ್ಯಗ್ರಹಣವಾಗಿದ್ದು ಇದು ಸುಮಾರು ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಇರುತ್ತದೆ ಸೂರ್ಯಗ್ರಹಣದ ನಂತರ ಶುಭಗ್ರಹ ಗುರುವಿನ ರಾಶಿಯಲ್ಲಿ ಬದಲಾವಣೆಯಾಗಲಿದ್ದು ಸೂರ್ಯಗ್ರಹಣದ ದುಷ್ಪರಿಣಾಮ ಕಡಿಮೆಯಾದರೂ ನಾಲ್ಕು ರಾಶಿಗಳ ಮೇಲೆ ಗರಿಷ್ಠ ಪ್ರತಿಕೂಲ ಪರಿಣಾಮ ಬೀರಲಿದೆ ಆ ರಾಶಿಗಳುವು ನೋಡಿ ಎರಡು ಸಾವಿರ ಇಪ್ಪತ್ತ್ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಇಪ್ಪತ್ತೂರ ಗುರುವಾರ ಸಂಭವಿಸಲಿದೆ ಇದು ಭಾಗಶಃ ಅಥವಾ ಪೆನಂಬ್ರಲ್ ಸೂರ್ಯಗ್ರಹಣವಾಗಿರುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿರುತ್ತಾನೆ ಆದರೆ ಸೂರ್ಯಗ್ರಹಣದ ಎರಡು ದಿನಗಳ ನಂತರ ಗುರುವಿನ ರಾಶಿಚಕ್ರದ ಚಿಹ್ನೆಯೂ ಬದಲಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ವರ್ಷದ ಮೊದಲ ಸೂರ್ಯಗ್ರಹಣವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸೂರ್ಯಗ್ರಹಣದ ಗರಿಷ್ಠ ಪರಿಣಾಮವು ಆಸ್ಟ್ರೇಲಿಯಾ ಫಿಲಿಪೈನ್ಸ್ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ನ್ಯೂಜಿಲೆಂಡ್ನಲ್ಲಿ ಗೋಚರಿಸುತ್ತದೆ ಸೂರ್ಯಗ್ರಹಣದ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಇಪ್ಪತ್ತರಂದು ಬೆಳಿಗ್ಗೆ ಶೂನ್ಯ ಏಳು ಪಾಯಿಂಟ್ ಶೂನ್ಯ ಐದರಿಂದ ರಿಂದ ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣದ ಆರಂಭವು ಶೂನ್ಯ ಎಂಟು ಶೂನ್ಯ ಏಳು ನಿಮಿಷಕ್ಕೆ ಇರುತ್ತದೆ ಸೂರ್ಯಗ್ರಹಣದ ಮಧ್ಯಭಾಗ ಅಂದರೆ ಬೆಳಿಗ್ಗೆ ಶೂನ್ಯ ಒಂಬತ್ತು ನಲವತ್ತೇಳು ಕ್ಕೆ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಕ್ಕೆ ಗ್ರಹಣ ಮುಕ್ತಾಯವಾಗಲಿದೆ ಸೂರ್ಯಗ್ರಹಣದ ಒಟ್ಟು ಅವಧಿ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳು ಅಂತಹ ದೀರ್ಘ ಸೂರ್ಯಗ್ರಹಣ ಮತ್ತು ಅದರ ಮೇಲೆ ಸೂರ್ಯ ತನ್ನದೇ ಆದ ಮೇಷರಾಶಿಯಲ್ಲಿರುವುದು ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿಯನ್ನು ಉಂಟುಮಾಡಬಹುದು ಮೇಷರಾಶಿ ಮೇಲೆ ಸೂರ್ಯಗ್ರಹಣದ ಪರಿಣಾಮ ರಾಶಿಚಕ್ರದ ಚಿಹ್ನೆಗಳ ಮೇಲೆ ಸೂರ್ಯಗ್ರಹಣದ ಪರಿಣಾಮದ ಬಗ್ಗೆ ನಾವು ಮಾತನಾಡಿದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮೇಷರಾಶಿಯ ಜನರಿಗೆ ಹೆಚ್ಚು ತೊಂದರೆ ಉಂಟುಮಾಡುತ್ತದೆ ಮೇಷರಾಶಿಯಲ್ಲಿಯೇ ಸೂರ್ಯಗ್ರಹಣ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯಗ್ರಹಣದ ಪ್ರತಿಕೂಲ ಪರಿಣಾಮದಿಂದಾಗಿ ಈ ರಾಶಿಚಕ್ರದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಜೊತೆಗೆ ಅಪಾಯಕಾರಿ ಕೆಲಸಗಳಿಂದ ದೂರವಿರುತ್ತಾರೆ ಇಲ್ಲದಿದ್ದರೆ ಅವರು ಬಳಲಬಹುದು ಸೂರ್ಯಗ್ರಹಣದ ನಂತರ ನೀವು ಹಣಕಾಸಿನ ವಿಷಯಗಳು ಮತ್ತು ವೃತ್ತಿಜೀವನದ ವಿಷಯದಲ್ಲಿ ತೊಡಕುಗಳನ್ನು ಎದುರಿಸಬೇಕಾಗುತ್ತದೆ ಅಧಿಕಾರಿಗಳ ಅಸಮಾಧಾನದ ಜೊತೆಗೆ ನಿರೀಕ್ಷಿತ ಬಡ್ತಿ ಮತ್ತು ಪ್ರಯೋಜನಗಳನ್ನು ಪಡೆಯದ ಕಾರಣ ನೀವು ಮಾನಸಿಕ ಅಸ್ವಸ್ಥತೆಯನ್ನು ಸಹ ಅನುಭವಿಸಬಹುದು ಅಂದಹಾಗೆ ನಿಮ್ಮ ರಾಶಿಗೆ ಗುರುವಿನ ಆಗಮನದಿಂದ ನೀವು ಸ್ವಲ್ಪ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ನೀವು ಜೀವನದಲ್ಲಿ ಸಮತೋಲನವನ್ನು ಹೊಂದಲು ಸಾಧ್ಯವಾಗುತ್ತದೆ ಸಿಂಹ ರಾಶಿ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಸೂರ್ಯಗ್ರಹಣದ ಸಮಯದಲ್ಲಿ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನು ಪೀಡಿತನಾಗಿರುತ್ತಾನೆ ಮತ್ತು ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿರುತ್ತಾನೆ ಗ್ರಹಣದ ಎರಡು ದಿನಗಳ ನಂತರ ಗುರುವು ನಿಮ್ಮ ಅದೃಷ್ಟದ ಸ್ಥಳದಲ್ಲಿ ಸಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣವು ನಿಮಗೆ ಮಿಶ್ರಣವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮುಂದಿನ ಎರಡು ತಿಂಗಳವರೆಗೆ ತಾಳ್ಮೆಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈ ಸಮಯದಲ್ಲಿ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರುತ್ತವೆ ಆದರೆ ಕೊನೆಯಲ್ಲಿ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಮತ್ತು ನೀವು ಲಾಭವನ್ನು ಸಹ ಪಡೆಯುತ್ತೀರಿ ಬಡ್ತಿ ಮತ್ತು ಇನ್ಕ್ರಿಮೆಂಟ್ ನಿರೀಕ್ಷೆಯಂತೆ ಇಲ್ಲದಿರುವ ಕಾರಣ ಈ ಮೊತ್ತವು ತೊಂದರೆಯಾಗಬಹುದು ಇನ್ನು ಮುಂದಿನದಾಗಿ ರಾಶಿಯವರ ಈ ಒಂದು ಗ್ರಹಣದಿಂದ ಒಂದು ಪ್ರಭಾವ ಇರುತ್ತೆ ಅಂತ ಹೇಳೋದಾದರೆ ಏಪ್ರಿಲ್ ಇಪ್ಪತ್ತರಂದು ನಡೆಯಲಿರುವ ಇಪ್ಪತ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲ ಸೂರ್ಯಗ್ರಹಣವು ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಂಭವಿಸಲಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಸಂಚಲವನ್ನು ತರಲಿದೆ ಈ ರಾಶಿಯ ಜನರು ಪ್ರಯಾಣ ಮಾಡುವಾಗ ತುಂಬ ಜಾಗೃತಕರಾಗಿರಬೇಕು ಸರಕುಗಳನ್ನು ಕಳೆದುಕೊಳ್ಳುವ ಅಥವಾ ತೊಂದರೆಗೆ ಸಿಲುಕುವ ಸಾಧ್ಯತೆ ಇರುತ್ತದೆ ನಿಮ್ಮ ತಪ್ಪು ಅಭ್ಯಾಸಗಳಿಂದ ನೀವು ನಷ್ಟವನ್ನು ಸಹ ಅನುಭವಿಸಬೇಕಾಗಬಹುದು ಅಂತಹ ಕೆಲವು ಪರಿಸ್ಥಿತಿಯು ನಿಮಗೆ ಮಾನಸಿಕ ತೊಂದರೆಯನ್ನು ಕೂಡ ಉಂಟುಮಾಡುತ್ತದೆ ಮತ್ತು ನೀವು ಸಂಗ್ರಹಿಸಿದ ಹಣದಿಂದ ಖರ್ಚು ಮಾಡಬೇಕಾಗಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ವಿರುದ್ಧ ತಿರುಗಬಹುದು ಇನ್ನು ಮುಂದಿನದಾಗಿ ವೃಶ್ಚಿಕ ರಾಶಿಯ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಪರಿಣಾಮ ಹೇಗಿರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ವರ್ಷದ ಮೊದಲ ಸೂರ್ಯಗ್ರಹಣವು ವೃಶ್ಚಿಕ ರಾಶಿಯಿಂದ ಆರನೇ ಮನೆಯಲ್ಲಿ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯ ಜನರು ಈ ಒಂದು ಸೂರ್ಯಗ್ರಹಣದಿಂದ ರಹಸ್ಯ ಶತ್ರುಗಳು ಮತ್ತು ವಿರೋಧಿಗಳಿಗೆ ಹೆದರುತ್ತಾರೆ ಒಳಗಿನಿಂದ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಎಚ್ಚರಿಯಿಂದ ಗಮನ ಕೊಡಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸೂರ್ಯಗ್ರಹಣ ನಿಮ್ಮ ಪರವಾಗಿಲ್ಲ ಶೀತ ಮತ್ತು ಕಫಾದಂತಹ ಸಮಸ್ಯೆಗಳಿಂದ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಆಹಾರ ಮತ್ತು ಪಾನೀಯಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಗಾಯ ಮತ್ತು ಅಪಘಾತದ ಸಾಧ್ಯತೆಯೂ ಕೂಡ ಇರುತ್ತದೆ ಈ ಸಮಯದಲ್ಲಿ ನೀವು ಯಾರಿಗಾದರೂ ಸಾಲ ಅಥವಾ ಸಾಲವನ್ನು ತೆಗೆದುಕೊಳ್ಳಬೇಕಾದ ಕೆಲವು ಪರಿಸ್ಥಿತಿಗಳು ಕೂಡ ಉದ್ಭವಿಸಬಹುದು ಆದ್ದರಿಂದ ಎಂದಿನಿಂದಲೇ ನಿಮ್ಮ ಬಜೆಟ್ಟನ್ನು ಸಮತೋಲನಗೊಳಿಸಲು ಪ್ರಾರಂಭಿಸಿ ಇನ್ನು ಮಕರ ರಾಶಿಯ ಮೇಲೆ ಸೂರ್ಯಗ್ರಹಣದ ಪರಿಣಾಮ ಹೇಗಿರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮಕರ ರಾಶಿಯವರಿಗೆ ಅನುಕೂಲಕರವಾಗಿರುವುದಿಲ್ಲ ಮಕರ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸೂರ್ಯಗ್ರಹಣ ಇರುವುದರಿಂದ ಈ ರಾಶಿಯ ಜನರು ತಾಯಿಯ ಆರೋಗ್ಯದ ಬಗ್ಗೆ ಚಿಂತಿಸಬಹುದು ಅವರು ವಾಹನಕ್ಕಾಗಿ ಖರ್ಚು ಮಾಡುತ್ತಾರೆ ಇತರ ಕೆಲವು ಅನಗತ್ಯ ವೆಚ್ಚಗಳು ಸಹ ಅವರನ್ನು ತೊಂದರೆಗೊಳಿಸುತ್ತವೆ ಸಂತೋಷದ ಕೊರತೆಯನ್ನು ಅನುಭವಿಸುವಿರಿ ಕೆಲಸ ಸಂಬಂಧಿತ ಒತ್ತಡವು ಅವರನ್ನು ತೊಂದರೆಗೊಳಿಸುತ್ತದೆ ಹೃದಯ ರಕ್ತಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿರಬೇಕಾಗುತ್ತದೆ ಉಸಿರಾಟಕ್ಕೆ ತೊಂದರೆ ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ನೀವು ಪಠಿಸಬೇಕು ನೀವು ಪ್ರಯೋಜನವನ್ನು ಇದರಿಂದ ಪಡೆಯುತ್ತೀರಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು